ಇಸ್ರೇಲ್ ಮತ್ತು ಹಮಾಸ್ ನಡುವಿನ ಸಂಘರ್ಷ ತೀವ್ರಗೊಂಡಿದ್ದು ಗಾಜಾದಲ್ಲಿ ಹಮಾಸ್ ಇನ್ನೂರ ಇಪ್ಪತ್ತೆರಡು ಮಂದಿಯನ್ನು ಒತ್ತೆಯಾಳಾಗಿ ಇಟ್ಟುಕೊಂಡಿದೆ ಎಂದು ಹೇಳಿದೆ ಹಿಂದೆ ಅಂದಾಜಿಸಲಿದ್ದಕ್ಕಿಂತಲೂ ಹೆಚ್ಚಿನ ಸಂಖ್ಯೆಯಲ್ಲಿ ಒತ್ತಾಳುಗಳಿದ್ದಾರೆ ಎಂದು ಇಸ್ರೇಲ್ ಹೇಳಿದೆ ಇಸ್ರೇಲ್ನ ವಾಯುದಾಳಿಯ ಪರಿಣಾಮ ಹದಿಮೂರು ಒತ್ತಾಳುಗಳು ಸಾವನ್ನಪ್ಪಿದ್ದಾರೆ ಎಂದು ಹಮಾಸ್ ಆರೋಪಿಸಿದೆ ಹಲವು ವಿಶ್ವ ನಾಯಕರು ಇಸ್ರೇಲ್ ಮತ್ತು ಹಮಾಸ್ ನಡುವಿನ ಸಂಬಂಧದ ಬಗ್ಗೆ ಮಾತನಾಡಿದ್ರು ಇಸ್ರೇಲ್ಗೆ ತಮ್ಮ ಬೆಂಬಲವನ್ನು ಪುನರುಚ್ಚರಿಸಿದ್ರು ಮತ್ತು ಭಯೋತ್ಪಾದನೆಯ ವಿರುದ್ಧ ತನ್ನನ್ನು ತಾನು ರಕ್ಷಿಸಿಕೊಳ್ಳುವ ಇಸ್ರೇಲ್ ಹಕ್ಕನ್ನು ಪುನರುಚ್ಚರಿಸಿದ್ರು ಮತ್ತು ನಾಗರಿಕ ರಕ್ಷಣೆ ಸೇರಿದಂತೆ ಮಾನವೀಯ ಕಾನೂನಿಗೆ ಬದ್ಧರಾಗಲು ಕರೆ ನೀಡಿದರು ಅಮೆರಿಕಾ ಅಧ್ಯಕ್ಷ ಜೋ ಬಿಡನ್ ಕೆನಡಾ ಪ್ರಧಾನಿ ಜಸ್ಟಿನ್ ಟ್ರುಡೋ ಫ್ರಾನ್ಸ್ ಅಧ್ಯಕ್ಷ ಅಮ್ಯುಯಲ್ ಮ್ಯಾಕ್ರನ್ ಜರ್ಮನಿಯ ಚಾನ್ಸಲರ್ ಒಲಾಫ್ ಸ್ಕೋಲ್ಟ್ ಇಟಲಿಯ ಪ್ರಧಾನಿ ಜಾರ್ಜಿಯಾ ಮೆಲೋನಿ ಮತ್ತು ಯುನೈಟೆಡ್ ಕಿಂಗ್ಡಮ್ನ ಪ್ರಧಾನಿ ರಿಷಿ ಸುನಕ್ ಕೂಡ ಇಬ್ಬರು ಒತ್ತೆಯಾಳುಗಳ ಬಿಡುಗಡೆಯನ್ನು ಸ್ವಾಗತಿಸಿದ್ದರು ಮತ್ತು ತಕ್ಷಣ ಉಳಿದ ಎಲ್ಲ ಒತ್ತಾಳುಗಳನ್ನು ಬಿಡಬೇಕು ಅಂತ ಇನ್ನೂರ ಇಪ್ಪತ್ತೆರಡು ಜನರನ್ನು ಹಮಾಸೆಯನ್ನು ಇಟ್ಕೊಂಡಿದ್ಯಂತೆ ಬಟ್ ಬೇಗ ನಿಲ್ಲಬೇಕು ಯುದ್ಧ